ಎಲ್ಲರಿಗೂ ನಮಸ್ಕಾರ. ಪ್ರಿಮಲು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರಿಯಾಂಕ. ಸ್ನೇಹಿತರೆ, ಇವತ್ತಿನ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ ಗಾದೆಗಳ ಒಂದು ವಿಸ್ತರಣೆ ಹೇಗೆ ಬರೆಯೋದು ಅಂತಂದ್ಬಿಟ್ಟು. ಸೊ ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಕಡ್ಡಾಯ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಲೆಟರ್ ರೈಟಿಂಗ್ ಆಗಿರ್ಬೋದು, ಅಂದರೆ ಪತ್ರ ಲೇಖನ ಆಗಿರ್ಬೋದು, ಹಾಗೆ ಪ್ರಬಂಧ ರಚನೆಯ ಕುರಿತಂತೆ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಕೆಲವೊಂದು ತತ್ಸಮತದ್ಭವಗಳಾಗಿರ್ಬೋದು, ನುಡಿಗಟ್ಟುಗಳು, ಇದರ ಬಗ್ಗೆ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಸೊ ಇದು ಏನು ಗಾದೆ ಮಾತುಗಳು, ಇದು ನಿಮಗೆ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಕೇಳ್ತಕ್ಕಂತಹ ಬಹುಮುಖ್ಯವಾದ ಟಾಪಿಕ್ ಆಗಿರುತ್ತೆ ಇದು. ಸೊ 10 ಮಾರ್ಕ್ಸ್ಗಿರುತ್ತೆ ನಿಮಗೆ, 4 ಗಾದೆಗಳನ್ನು ಕೊಟ್ಟು ಇದರಲ್ಲಿ ಯಾವುದಾದ್ರು 2 ಗಾದೆಗಳನ್ನು ವಿಸ್ತರಿಸಿ ಅಂತ ಹೇಳ್ಬಿಟ್ಟು ಕೊಟ್ಟಿರ್ತಾರೆ. ಸೊ ಹೇಗೆ ಗಾದೆ ಮಾತನ್ನು ಹೇಗೆ ಶುರು ಮಾಡೋದು, ಯಾವ ರೀತಿ ವಿಸ್ತರಣೆ ಮಾಡೋದು ಅನ್ನೋದನ್ನು ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಶುರು ಮಾಡೋಕ್ಕಿಂತ ಮುಂಚೆ, ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಅಥವಾ ಯಾರೇನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ. ಜಾಸ್ತಿ ತಡ ಮಾಡದೆ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಹೋಗೋಣ. ಸ್ನೇಹಿತರೆ, ಗಾದೆಗಳು ಅಂತಕ್ಕಂಥದ್ದು ನಮ್ಮ ಜೀವನದಲ್ಲಿ ನಾವು ಸರಿಯಾದ ದಾರಿಯಲ್ಲಿ ನಡೆಯೋದಕ್ಕೆ ಒಂದು ಮಾರ್ಗದರ್ಶನ ಮತ್ತು ಸೂಚಿಗಳು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೊ ಯಾಕೆ ಅಂತ ಹೇಳಿದ್ರೆ, ಗಾದೆ ಅನ್ನೋದು ಹೇಳಿಕೆಯ ರೂಪದಲ್ಲಿ ಇರ್ತಕ್ಕಂಥದ್ದು. ಅಂದರೆ ನಾವು ಯಾವಾಗಲೂ ಮಾತಾಡಬೇಕಾದ್ರೆ ಅಲ್ಲೋ ಇಲ್ಲೋ ಒಂದೊಂದು ಕಡೆ ಗಾದೆ ಮಾತುಗಳನ್ನು ಬಳಸಿರ್ತೀವಿ, ಎಷ್ಟೋ ಸಂದರ್ಭಗಳಲ್ಲಿ ಬಳಸಿರ್ತೀವಿ. ಸೊ ಈ ಗಾದೆ ಅಂತಕ್ಕಂಥದ್ದೇನಿದೆ, ವೇದಗಳಿಗೆ ಸಮಾನ ಅನ್ನುವಂತಹ ಒಂದು ನಂಬಿಕೆ ಇರೋವಂಥದ್ದು. ಎಲ್ಲೋ ಒಂದು ಪಕ್ಷ ವೇದ ಸುಳ್ಳಾದರೂ ಸುಳ್ಳಾಗಬಹುದು, ಆದರೆ ಗಾದೆ ಮಾತು ಯಾವ ಕಾರಣಕ್ಕೂ ಸುಳ್ಳಾಗೋದಿಲ್ಲ ಅಂತಕ್ಕಂತಹ ಮಾತು ಬಹಳ ಪ್ರಸಿದ್ಧಿಯನ್ನು ಪಡ್ಕೊಂಡಿರೋವಂಥದ್ದು. ಸೊ ಈ ಒಂದು ಮಾತಿನಿಂದ, ಈ ಒಂದು ಗಾದೆ ಮಾತಿನಿಂದ ಜನರೇನಿದ್ದಾರೆ, ಕನ್ನಡ ಜನಪ್ರಿಯ ಗಾದೆಗಳು ಮತ್ತು ಅವುಗಳ ಒಂದು ಮಹತ್ವವನ್ನು ತಿಳ್ಕೊಂಡು ಅದನ್ನು ತಮ್ಮ ಒಂದು ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಸೊ ಹಾಗಾಗಿ ಗಾದೆಗಳೇನಿದ್ದಾವೆ, ಹಿರಿಯರ ಒಂದು ಅನುಭವದ ನುಡಿಮುತ್ತುಗಳು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೊ ನಮ್ಮ ಜೀವನದಲ್ಲಿ ಗಾದೆಗಳು ಕೂಡ ಬಹಳಷ್ಟು ಇಂಪಾರ್ಟೆನ್ಸನ್ನು ಪಡ್ಕೊಂಡಿರುವಂಥದ್ದು. ಸೊ ಈಗ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ, ಎಲ್ಲ ರೀತಿಯಾದಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಒಂದು ಕಡ್ಡಾಯ ಕನ್ನಡ ಅಥವಾ ಕನ್ನಡ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಾದೆ ಮಾತುಗಳು ಇಂಪಾರ್ಟೆಂಟ್ ಆಗಿರೋವಂಥದ್ದು. ಸೊ ಯಾವ ರೀತಿಯಾಗಿ ನಾವು ಗಾದೆಯನ್ನು ಬರೆಯೋದು, ಹೇಗೆ ಶುರು ಮಾಡೋದು, ಯಾವ್ಯಾವ ಗಾದೆಗಳಿಗೆ ಯಾವ್ಯಾವ ರೀತಿ ವಿವರಣೆ ಕೊಡೋದು ಅನ್ನೋದನ್ನು ತಿಳ್ಕೊತ ಹೋಗೋಣ. ಸೊ ಮೊದಲಿಗೆ ಗಾದೆಯನ್ನು ನಾವು ಶುರು ಮಾಡಬೇಕಾದ್ರೆ ಹೇಗೆ ಶುರು ಮಾಡೋದಪ್ಪ ಅಂದರೆ, ಸೊ ನನ್ನ ಹತ್ರ ಒಂದು ಗಾದೆ ಮಾತಿದೆ, ಏನಪ್ಪ ಅಂದರೆ, ತಾಳಿದವನು ಬಾಳಿಯಾನು ಅಥವಾ ಕೋಪದಲ್ಲಿ ಕೊಯ್ದ ಮೂಗು ಮತ್ತೆ ಬಂದಿದೆ. ಇದು ಎರಡು ಕೂಡ ಒಂದೇ ಅರ್ಥವನ್ನು ಕೊಡುತ್ತೆ, ತಾಳಿದವನು ಬಾಳಿಯಾನು. ಸೊ ಕೋಪದಲ್ಲಿ ಕೊಯ್ದ ಮೂಗು ಮತ್ತೆ ಬಂದಿದೆ, ಇದೆರಡು ಕೂಡ ಒಂದೇ ಅರ್ಥವನ್ನು ಕೊಡುವಂತಹ ಗಾದೆ ಮಾತುಗಳು. ಇದನ್ನು ನಾವು ಹೇಗೆ ವಿಸ್ತರಿಸಿ ಬರೆಯೋದು, ಹಾಗೆ ಗಾದೆಯನ್ನು ಶುರು ಮಾಡುವಾಗ ಹೇಗೆ ಶುರು ಮಾಡೋದು ಅನ್ನೋದನ್ನು ನೋಡಬೇಕಾಗುತ್ತೆ. ಸ್ನೇಹಿತರೆ, ನೀವು ಯಾವುದೇ ಒಂದು ಗಾದೆ ಮಾತನ್ನು ವಿಸ್ತರಿಸಿ ಬರೆಯೋಗಿಂತ ಮುಂಚೆ ಸ್ಟಾರ್ಟಿಂಗಲ್ಲಿ ಈ 2-3 ಲೈನನ್ನು ನೀವು ಆ್ಯಡ್ ಮಾಡಲೇಬೇಕಾಗುತ್ತೆ. ಅದು ಯಾವುದೇ ಗಾದೆ ಆಗಿರಬಹುದು. ಸೊ ಯಾವುದೇ ಒಂದು ಗಾದೆ ಮಾತನ್ನು ಬರೆಯುವಾಗ ಇದನ್ನು ನೀವು ಬರೆದ್ರೆ ನಿಮ್ಮ ಗಾದೆ ಬಹಳಾ ಉತ್ತಮವಾದಂತಹ ಆರಂಭವನ್ನು ಪಡ್ಕೊಳ್ಳುತ್ತೆ. ಹೇಗೆ ಅಂತ ಹೇಳಿದ್ರೆ, ಮೊದಲನೇದಾಗಿ ನೋಡಿ, ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ, ಗಾದೆಗಳು ವೇದಗಳಿಗೆ ಸಮ, ವೇದಗಳು ಹಿರಿಯರ ಅನುಭವದ ಮಾತುಗಳಾಗಿವೆ, ಗಾದೆಗಳು ಆಕಾರದಲ್ಲಿ ವಾಮನವಾದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ ಈ ಮೇಲಿನ ಗಾದೆಯು ಪ್ರಸಿದ್ಧಿಯಾಗಿದೆ. ಸೊ ಈ 3 ಲೈನನ್ನು ನೀವು ಯಾವುದೇ ಗಾದೆ ಮಾತುಗಳನ್ನು ವಿಸ್ತರಿಸಿ ಬರೀರಿ ಅಂತ ಕೊಟ್ಟಾಗಲೂ ಕೂಡ ಶುರುವಿನಲ್ಲಿ ಇದನ್ನು ಹಾಕಿ ನೆಕ್ಸ್ಟ್ ನೀವು ಏನು ಗಾದೆ ಮಾತನ್ನು ವಿಸ್ತರಿಸಿ ಬರೀಬೇಕನ್ಕೊಂಡಿದ್ದೀರಾ ಅದನ್ನು ಬರೀಬೇಕಾಗತ್ತೆ. ಮೊದಲನೇದಾಗಿ ಅಂದರೆ ಸ್ಟಾರ್ಟಿಂಗಲ್ಲಿ ನೀವು ಇದನ್ನು ಬರೀಲೇಬೇಕಾಗುತ್ತೆ, ಗಾದೆಗಳು ವೇದಗಳಿಗೆ ಸಮ, ಹಿರಿಯರ ಅನುಭವದ ಮಾತುಗಳಾಗಿದೆ, ಹಾಗೆ ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಕೂಡ ಅರ್ಥದಲ್ಲಿ ತ್ರಿವಿಕ್ರಮನಂತೆ ಈ ಮೇಲಿನ ಗಾದೆ ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ ಅಥವಾ ಪ್ರಸಿದ್ಧಿಯಾಗಿದೆ ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ತಾಳಿದವನು ಬಾಳಿಯಾನು ಅಥವಾ ಕೋಪದಲ್ಲಿ ಕೊಯ್ದ ಮೂಗು ಮತ್ತೆ ಬಂದಿತ್ತೆ ಅನ್ನುವಂಥ ಒಂದು ಗಾದೆ ಇದೆ. ಸೊ ಈ ಒಂದು ಗಾದೆ 2 ಗಾದೆಗಳಲ್ಲಿ 2 ಕೂಡ ಒಂದೇ ಅರ್ಥವನ್ನು ಒಳಗೊಂಡಿರುವಂಥದ್ದು. ಸೊ ನೋಡ್ತಾ ಹೋಗೋಣ. ಇದು ಒಂದು ಜನಪ್ರಿಯ ಗಾದೆ ಮಾತಾಗಿದ್ದು, ಅತಿಯಾಗಿ ಕೋಪ ಮಾಡಿಕೊಳ್ಳದೆ ಸಮಾಧಾನದಿಂದ ಇರಬೇಕು, ಹಾಗೆ ಕೋಪ ಅಂತಕ್ಕಂಥದ್ದೇನಿದೆ ಅದು ಅನಾಹುತಕ್ಕೆ ಕಾರಣ ಆಗುತ್ತೆ ಅನ್ನೋದನ್ನು ಈ ಗಾದೆ ಮಾತು ತಿಳಿಸ್ಕೊಡುವಂಥದ್ದು. ತಾಳಿದವನು ಬಾಳಿಯಾನು, ಹಾಗೆ ಕೋಪದಲ್ಲಿ ಕೊಯ್ದ ಮೂಗು ಮತ್ತೆ ಬಂದಿದೆ, ಈ 2 ಗಾದೆ ಮಾತುಗಳು ಏನಿದೆ, ನಾವು ಜಾಸ್ತಿ ಕೋಪ ಮಾಡಿಕೊಳ್ಳದೆ ಸಮಾಧಾನದಿಂದ ಇರಬೇಕು, ಹಾಗೆ ನಾವು ಕೋಪ ಮಾಡಿಕೊಂಡಷ್ಟು ಅದು ಯಾವುದಕ್ಕೆ ಕಾರಣ ಆಗುತ್ತೆ, ಅನಾಹುತಕ್ಕೆ ಕಾರಣ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡುತ್ತೆ. ಸೊ ಇಲ್ಲಿ ನೋಡಿ ಅದರ ಒಂದು ವಿವರಣೆ.
ಕೋಪಂ ಅನರ್ಥಂ ಸಾಧನಂ ಎಂಬ ಮಾತಿನ ಹಾಗೆ ಕೋಪವು ಕೆಡುಕನ್ನು ಉಂಟು ಮಾಡುತ್ತದೆ. ಕ್ಷಣಕಾಲ ಕೋಪದ ಕೈಗೆ ಬುದ್ಧಿಯನ್ನು ಕೊಟ್ಟರೆ ಅದು ನಮ್ಮನ್ನು ಮಾತ್ರ ಅಲ್ಲದೆ ಅದಕ್ಕೆ ಗುರಿಯಾದವರನ್ನು ಅಪಾಯಕ್ಕೆ ನೂಕುತ್ತದೆ. ಒಬ್ಬ ವ್ಯಕ್ತಿಯನ್ನು ನಾಶಪಡಿಸಬೇಕು ಅಂದರೆ ಆತನು ಕೋಪಗೊಳ್ಳುವಂತೆ ಮಾಡಬೇಕು ಅನ್ನುವಂತಹ ಒಂದು ಮಾತಿದೆ. ಕುಂಬಾರನು ಹಲವು ದಿನಗಳು ಶ್ರಮಪಟ್ಟು ತಯಾರಿಸಿದ ಮಡಿಕೆಯನ್ನು ಒಂದು ದೊಣ್ಣೆಯಿಂದ ನಾಶ ಮಾಡಿದ ಹಾಗೆ ಕ್ಷಣಿಕ ಕೋಪವು ಅನಾಹುತವನ್ನು ಉಂಟು ಮಾಡುತ್ತದೆ. ಆದರೆ ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಆಗುತ್ತದೆಯೇ? ಕೋಪದಲ್ಲಿ ಕೊಯ್ಕೊಂಡಂತಹ ಮೂಗು ಶಾಂತವಾದ ನಂತರ ಚಿಂತಿಸಿದರೆ ಮತ್ತೆ ವಾಪಸ್ ಪಡ್ಕೊಳಕ್ಕಾಗುತ್ತಾ? ಹಾಗಾಗಿ ತಾಳ್ಮೆಯಿಂದ ಆಲೋಚನೆ ಮಾಡಿ ಕೋಪವನ್ನು ಹಿಂದಿಕ್ಕಿ ಮುನ್ನಡೆದರೆ ಜೀವನದಲ್ಲಿ ವಿಜಯಶಾಲಿಗಳು ಸಾಧ್ಯ, ವಿಜಯಶಾಲಿಗಳಾಗೋದಕ್ಕೆ ಸಾಧ್ಯ ಅನ್ನೋದು ಈ ಒಂದು ಗಾದೆ ಮಾತಿನ ಅರ್ಥ. ಸೊ ತಾಳಿದವನು ಬಾಳಿಯಾನು, ಕೋಪದಲ್ಲಿ ಕೊಯ್ದ ಮೂಗು ಮತ್ತೆ ಬಂದಿತೆ, ಈ ಎರಡೂ ಗಾದೆ ಮಾತುಗಳ ಅರ್ಥ ಒಂದೇ ಆಗುತ್ತೆ. ಸೊ ಸ್ಟಾರ್ಟಿಂಗಲ್ಲಿ ಏನು ಬರೀಬೇಕಾಗುತ್ತೆ, ಗಾದೆಗಳು ವೇದಗಳಿಗೆ ಸಮಾನವಂಥದ್ದನ್ನು ಬರೀರಿ, ಹಾಗೆ ಗಾದೆಗಳು ಹಿರಿಯರ ಅನುಭವದ ಮಾತುಗಳು ಅನ್ನುವಂಥದ್ದನ್ನು ಬರೀರಿ, ಆ ನಂತರ ಆ ಗಾದೆ ಮಾತು ಏನೋ ಒಂದು ಅರ್ಥವನ್ನು ಕೊಡುತ್ತೆ ಅನ್ನೋದನ್ನು ನೀವು ಬರೀಬೇಕಾಗುತ್ತೆ. ಇನ್ನು ಎರಡನೇ ಗಾದೆ ಮಾತನ್ನು ನೋಡಿ ಇಲ್ಲಿ. ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಹಾಗೆ ಅತಿ ಆಸೆ ಗತಿಗೆಡಿಸಿತು. ಈ ಎರಡೂ ಗಾದೆ ಮಾತುಗಳು ಕೂಡ ಒಂದೇ ಅರ್ಥವನ್ನು ಕೊಡುವಂಥದ್ದು. ಸೊ ನಾನು ಆಗಲೇ ಹೇಳಿದಾಗೆ ಆರಂಭದಲ್ಲಿ ಗಾದೆ ಮಾತನ್ನು ಶುರು ಮಾಡುವ ಮೊದಲಿಗೆ ಈ ಒಂದು ಲೈನನ್ನು ಬರೀಬೇಕಾಗುತ್ತೆ. ಆ ನಂತರ ನೆಕ್ಸ್ಟು ಅದರ ಒಂದು ವಿವರಣೆ. ಇದು ಒಂದು ಜನಪ್ರಿಯ ಗಾದೆ ಮಾತಾಗಿದ್ದು ನಮ್ಮ ಆಸೆಗಳಿಗೆ ಇತಿ ಮಿತಿ ಇರಬೇಕು ಅನ್ನೋದನ್ನು, ಆಸೆಗೆ ಇದ್ದಷ್ಟು ಕಾಲು ಚಾಚು, ಹಾಗೆ ಅತಿ ಆಸೆ ಗತಿಗೆಡಿಸಿತು ಅಂತಕ್ಕಂತಹ ಒಂದು ಗಾದೆ ಮಾತು ನಮಗೆ ತಿಳಿಸ್ಕೊಡುವಂಥದ್ದು. ಸೊ ಇದರ ಒಂದು ವಿವರಣೆ ಹೇಗೆ ಬರೀಬಹುದು ಅಂತ ಹೇಳಿದ್ರೆ, ಆಸೆಯೇ ದುಃಖಕ್ಕೆ ಕಾರಣ ಅಂತ ಯಾರು ಹೇಳಿರೋದು? ಗೌತಮ ಬುದ್ಧ ಹೇಳಿರೋವಂಥದ್ದು, ಹೌದಾ? ಸೊ ಜೀವನದಲ್ಲಿ ಆಸೆ ಇರಬೇಕು ಇರಬಾರ್ದು ಅಂತ ಏನಿಲ್ಲ, ಆದರೆ ಯಾವುದೇ ಒಂದು ಆಸೆ ಆಗಲಿ ಅಥವಾ ಯಾವುದೇ ಒಂದು ವಿಚಾರ ಆಗಲಿ ಅದು ಅತಿಯಾಗದೆ ಮಿತವಾಗಿರಬೇಕು ಅಂತ. ಸೊ ಯಾವುದೇ ಒಂದು ವಿಷಯ ಆಗಿರ್ಬೋದು, ಯಾವುದೇ ಒಂದು ಆಸೆಗಳಾಗಿರ್ಬೋದು ಅತಿಯಾಗದಕ್ಕೆ ಹೋಗಬಾರ್ದು, ಅದು ಅದಕ್ಕೆ ಒಂದು ಲಿಮಿಟೇಷನ್ ಅಂತ ಇರಬೇಕು. ಸೊ ಅರಮನೆಯ ಸುಖಕ್ಕಿಂತ ನಮ್ಮಲ್ಲಿ ಲಭ್ಯವಿರುವಷ್ಟರಲ್ಲಿ ಬದುಕುವುದರಲ್ಲಿ ನೆಮ್ಮದಿ ಇದೆ. ನಮ್ಮ ಹತ್ರ ಅರಮನೆ ಇಲ್ಲ, ಸೊ ನಮ್ಮ ಹತ್ರ ಏನಿದೆ ಅದರಲ್ಲಿ ನಾವು ಅರಮನೆಯ ಸುಖವನ್ನು ಕಾಣಬಹುದು ಅಂತ ಹೇಳಿಬಿಟ್ಟು ಈ ಒಂದು ಗಾದೆ ಮಾತಿನ ಅರ್ಥ. ಆಸೆಗಳು ಅತಿಯಾಗಿ ಆದಾಯ ಕಡಿಮೆ ಇದ್ದಾಗ ಏನಾಗುತ್ತೆ, ನಾವು ಖಂಡಿತವಾಗ್ಲೂ ಸಾಲ ಮಾಡಬೇಕಾಗುತ್ತಲ್ವಾ? ನಮ್ಮ ಹತ್ರ ಎಷ್ಟಿದೆ ಅದಕ್ಕಿಂತ ಜಾಸ್ತಿ ನಾವು ಖರ್ಚು ಮಾಡುವಂಥ ಸಂದರ್ಭ ಬಂದಾಗ ನಾವು ಆಬ್ವಿಯಸ್ಲಿ ಬೇರೆಯವ್ರ ಹತ್ರ ಸಾಲ ಮಾಡಬೇಕಾಗತ್ತೆ. ಹಾಗಾಗಿ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು, ಉಚಿತವಾಗಿ ಸಿಗುತ್ತೆ ಅಂತ ಹೇಳಿಬಿಟ್ಟು ನಮಗೆ ಎಷ್ಟು ಅಗತ್ಯ ಇದೆಯೋ ಅದನ್ನು ಅದಕ್ಕಿಂತ ಜಾಸ್ತಿ ನಾವು ಸಂಗ್ರಹಣೆ ಮಾಡೋದಕ್ಕೆ ಪ್ರಯತ್ನ ಮಾಡಬಾರ್ದು. ಇನ್ ಕೇಸ್ ಹಾಗೆ ಮಾಡಿದ್ರೆ ಏನಾಗುತ್ತೆ, ಪ್ರತಿದಿನ ಚಿನ್ನದ ಮೊಟ್ಟೆ ಇಡುವ ಕೋಳಿಯನ್ನು ಕುಯ್ದು ಹಾಕಿದ ಮೂರ್ಖನ ಕಥೆಯಂತೆ ಅತಿಯಾಸೆಯಿಂದಾಗಿ ಇದ್ದುದನ್ನು ಕೂಡ ನಾವು ಏನು ಮಾಡಬೇಕಾಗುತ್ತೆ, ಕಳ್ಕೊಳ್ಬೇಕಾಗತ್ತೆ ಅನ್ನೋದು ಈ ಒಂದು ಗಾದೆಯ ಆಶಯ ಆಗಿರುವಂಥದ್ದು. ಸೊ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ಬೋದಲ್ವಾ? ಸೊ ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಹಾಗೆ ಅತಿಯಾಸೆ ಗತಿಗೆಡಿಸಿತು, ಇದು ಎರಡು ಕೂಡ ಒಂದೇ ಅರ್ಥವನ್ನು ಕೊಡುತ್ತೆ. ಇನ್ನು ಮೂರನೇದಾಗಿ ಮೂರನೇ ಒಂದು ಗಾದೆ ಮಾತನ್ನು ನೋಡಿ. ಮಾತೆ ಮುತ್ತು ಮಾತೆ ಮೃತ್ಯು, ಅದ್ರ ಜೊತೆಗೆ ಮಾತು ಆಡಿದರೆ ಹೋಯಿತು ಮುತ್ತು ಒಡೆದರೆ ಹೋಯಿತು, ಈ ಎರಡೂ ಗಾದೆ ಮಾತುಗಳಿಗೂ ಕೂಡ ಒಂದೇ ಅರ್ಥ ಬರುತ್ತೆ. ಏನು ಈ ಒಂದು ಗಾದೆ ಮಾತಿನ ಅರ್ಥ ಅಂತ ಹೇಳಿದ್ರೆ, ಇದು ಒಂದು ಜನಪ್ರಿಯ ಗಾದೆ ಮಾತಾಗಿದ್ದು ಮಾತು ಹೇಗಿರಬೇಕು ಹಾಗೆ ಅದರ ಒಂದು ಮಹತ್ವ ಏನು ಅನ್ನೋದನ್ನ ಈ ಗಾದೆ ಮಾತು, ಮಾತೆ ಮುತ್ತು ಮಾತೆ ಮೃತ್ಯು ಅಥವಾ ಮಾತು ಆಡಿದರೆ ಹೋಯಿತು ಮುತ್ತು ಒಡೆದರೆ ಹೋಯಿತು ಅನ್ನುವಂತಹ ಗಾದೆ ಮಾತು ನಮಗೆ ತಿಳಿಸ್ಕೊಡುತ್ತೆ. ಸೊ ಇದರ ಒಂದು ವಿವರಣೆಯನ್ನು ನಾವು ಹೇಗೆ ಮಾಡ್ಬೋದು ಅಂತ ಹೇಳಿದ್ರೆ, ಮಾನವನು ಮಾತನಾಡುವ ಮತ್ತು ಆಲೋಚನಾ ಶಕ್ತಿಯಿಂದಲೇ ಬೇರೆ ಪ್ರಾಣಿಗಳಿಗಿಂತ ವಿಭಿನ್ನನಾಗಿದ್ದಾನೆ, ಹೌದಾ? ಸೊ ಅಂತಹ ಅಮೂಲ್ಯವಾದ ಮಾತನ್ನು ನಾವು ಉತ್ತಮ ರೀತಿಯಲ್ಲಿ ಬಳಸ್ಕೊಳ್ಬೇಕು. ಇನ್ನು ನಮ್ಮ ನಾಲಿಗೆ ಹರಿದ ಕಡೆಗೆಲ್ಲ ನಾವು ಬಿಡ್ತಾ ಹೋದ್ರೆ ಏನಾಗುತ್ತೆ, ಬಾಯಿ ಬಿಟ್ಟರೆ ಬಣ್ಣಗೇಡು ಅನ್ನೋ ಹಾಗೆ ಆಗ್ಬಿಡುತ್ತೆ. ನಾವು ಒಂದು ಸಲ ಆಡಿರೋಂಥ ಮಾತಾಗಿರ್ಬೋದು, ಒಂದು ಸಲ ಒಡೆದಂತಹ ಗಾಜು ಅಥವಾ ಕನ್ನಡಿ, ನಾವು ಮತ್ತೆ ಅದನ್ನು ಹಿಂದಿರುಗಿ ವಾಪಸ್ ಪಡ್ಕೊಳಕ್ಕಾಗುತ್ತಾ? ಆಗೋದಿಲ್ಲ. ಸೊ ನಾವು ಏನು ಮಾತಾಡ್ತೀವಿ ಅದು ಬೇರೆಯವರ ಮನಸ್ಸನ್ನು ಹಾಳು ಮಾಡೋದ್ರ ಜೊತೆಗೆ ಒಂದೊಂದು ಸಲ ಕುಟುಂಬದ ನಡುವೆನೇ, ದೇಶಗಳ ನಡುವೆನೇ ಒಂದು ಹೋರಾಟಕ್ಕೆ ಅಥವಾ ಒಂದು ಜಗಳಕ್ಕೆ, ಯುದ್ಧಕ್ಕೆ ಕಾರಣ ಆಗ್ಬಿಡುತ್ತೆ. ಸೊ ಹಾಗಾಗಿ ಬಸವಣ್ಣನವರು ಹೇಳಿದ್ದಾರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ಮಾಣಿಕ್ಯದ ದೀಪ್ತಿಯಂತೆ ಸ್ಫಟಿಕದ ಶಲಾಕೆಯಂತೆ ಇರಬೇಕು ಅಂತ. ಅಂದರೆ ನಮ್ಮ ಒಂದು ಮಾತು ಬೇರೆಯವರಿಗೆ ನೋವುಂಟು ಮಾಡದೇ ಇರೋ ಹಾಗೆ ಹಿತ ಮಿತ ಮೃದುವಾಗಿ ಇರಬೇಕು ಅಂತ. ಇಲ್ದಿದ್ರೆ ಏನಾಗುತ್ತೆ, ಅದು ಅನಾಹುತಕ್ಕೂ ಕೂಡ ಕಾರಣ ಆಗುತ್ತೆ ಅನ್ನೋದು ಈ ಒಂದು ಗಾದೆಯ ಆಶಯ ಆಗಿರೋವಂಥದ್ದು. ಅದೇ ರೀತಿ ತಾಯಿಯಂತೆ ಮಗಳು, ನೂಲಿನಂತೆ ಸೀರೆ, ಕೈಕೆಸರಾದರೆ ಬಾಯಿ ಮೊಸರು,
ಮಾಡಿದವರ ಪಾಪ ಆಡಿದವರ ಬಾಯಲ್ಲಿ ಗಾಳಿ ಬಂದಾಗ ತೂರಿಕೋ ಜಾಣನಿಗೆ ಮಾತಿನ ಪೆಟ್ಟು ದಡ್ಡನಿಗೆ ದೊಣ್ಣೆ ಪೆಟ್ಟು ಯಾರದ ದುಡ್ಡು ಎಲ್ಲಮ್ಮನ ಜಾತ್ರೆ ನಾಯಿ ಬೊಗಳಿದರೆ ದೇವಲೋಕ ಹಾಳಾಗುತ್ತದೆಯೇ ಉಗುರಿನಲ್ಲಿ ಹೋಗು ಚಿಗುರಿಗೆ ಕೊಡಲಿ ಯಾಕೆ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಸೊ ಹೀಗೆ ನೂರಾರು ಗಾದೆ ಮಾತುಗಳು ಇರುವಂಥದ್ದು ಸೊ ಯಾವುದೇ ಗಾದೆ ಮಾತುಗಳು ಬಂದರೂ ಕೂಡ ನೀವು ಅದನ್ನು ಬರೆಯೋ ಥರ ಇರಬೇಕು ಸೊ ಎಲ್ಲವೂ ಕೂಡ ನಮಗೆ ಗೊತ್ತಿರುವಂಥದ್ದೇ ಕೆಲವೊಂದ್ಸಲ ನಾವು ದಿನನಿತ್ಯ ಮಾತಾಡಬೇಕಾದ್ರೆ ಎಷ್ಟೋ ಗಾದೆ ಮಾತುಗಳನ್ನು ನಮ್ಮ ಮಾತುಗಳಲ್ಲಿ ನಾವು ವ್ಯಕ್ತಪಡಿಸ್ತಾ ಇರ್ತೀವಿ ಹಾಗಾಗಿ ಸೊ ಒಂದ್ಸಲ ಎಷ್ಟು ಗಾದೆ ಮಾತುಗಳಿದ್ದವೋ ಅದನ್ನು ಒಂದ್ಸಲ ನೀವು ಓದ್ಕೊತ ಬಂದರೆ ನೀವು ಖಂಡಿತವಾಗ್ಲೂ ಕೂಡ ನೀವು ಈ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಬರುವಂತಹ ಗಾದೆ ಮಾತುಗಳಲ್ಲಿ 10ಕ್ಕೆ 10 ಮಾರ್ಕ್ಸನ್ನು ನೀವು ಖಂಡಿತವಾಗ್ಲೂ ಸ್ಕೋರ್ ಮಾಡ್ಬೋದು ಸೊ ಇದು ಬಹಳ ಸಿಂಪಲ್ ಆಗಿರುವಂತಹ ಟಾಪಿಕ್ ಹಾಗಾಗಿ ಗಾದೆ ಮಾತನ್ನು ಆರಂಭ ಮಾಡುವಾಗ ಹೇಗೆ ಆರಂಭ ಮಾಡಬೇಕು ಅನ್ನೋದನ್ನು ನೀವು ಕಲ್ತ್ಕೊಂಡ್ರೆ ಎಲ್ಲ ಗಾದೆ ಮಾತುಗಳನ್ನು ಕೂಡ ನೀವು ವಿವರಣೆ ಕೊಟ್ಕೊತ ಬರ್ಬೋದು ಸೊ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಹಾಗೆ ಅನುಕೂಲ ಆಗಿದೆ ಅಂತ ಕೂಡ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನಿದ್ರು ಕೂಡ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವಿಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ